ನಿಷ್ಪಕ್ಷಪಾತವಾಗಿ ದರ್ಶಕಗಳಿಂದ ಶ್ರಮಿಸುತ್ತಿರುವ ಕ್ರಿಯಾಶೀಲ ನಾಯಕ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಹಾಗೂ ಎಸ್ಕಾಂ ನಿರ್ದೇಶಕರಾದ ಸನ್ಮಾನ್ಯ ಆರ್ಎಚ್ ಲಕ್ಷ್ಮೀಪತಿರವರ ಜನ್ಮದಿನದ ಪ್ರಯುಕ್ತ ಎಲ್ಲ ಎಸ್ಕಾಂ ಅಧ್ಯಕ್ಷರು ಪದಾಧಿಕಾರಿಗಳು ನಿರ್ದೇಶಕರು ಕೇಂದ್ರ ಕಚೇರಿಗೆ ಆಗಮಿಸಿ ನೌಕರರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸುತ್ತಿರುವ ಧೀಮಂತ ಮಾದರಿ ಅಧ್ಯಕ್ಷರಾದ ಸನ್ಮಾನ್ಯ ಲಕ್ಷ್ಮೀಪತಿರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಹಾರೈಸಿದರು. ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನೀಡಲಿ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನೌಕರರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸುವ ಶಕ್ತಿ ದೇವರು ಕರುಣಿಸಲಿ ಎಂದು ನೌಕರರ ವರ್ಗ ಶುಭ ಹಾರೈಸಿದರು. ಒಂದು ಬರ್ತಡೇ ಅವರು ನಿನ್ನೆ ನಾವು ಹೇಳಿದಾಗಲೇ ಅವರು ಇಲ್ಲಪ್ಪ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನೀವು ಬರ್ತಡೇ ಮಾಡ್ತೀವಿ ಅಂತಂದರೆ ಅದಕ್ಕೆ ಎರಡು ದಿವಸ ರಜಾ ಬಂದಿದ್ದು ಹೆಂಗಿದ್ರು ಅವರು ಬರ್ತಡೇ ಆಚರಣೆ ಮಾಡಲ್ಲ ನೀವು ಅಂದ್ಕೊಂಡಿದ್ದೀವಿ ಅಂತಂದು ಅವರು ಹೇಳಿದ್ರು. ಆದರೂ ಅವರು ನಮ್ಮ ಅಧ್ಯಕ್ಷರು, ನಮ್ಮ ಸಂಘದ ಅಧ್ಯಕ್ಷರು, ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಒಂದು ನೌಕರರ ಹಿತ ಕಾಪಾಡೋದಕ್ಕೋಸ್ಕರವಾಗಿ ಅವರು ಶ್ರಮಿಸ್ತಾರೆ. ಅವರ ಒಂದು ಒಂದು ಬರ್ತಡೇಯಲ್ಲಿ ನಾವು ಅವರು ನಮ್ಮ ಒಂದು ಜನಗಳು ನಮ್ಮ ಒಂದು ಕಾರ್ಮಿಕರು ಎಲ್ಲ ಕರೆದ್ಬಿಟ್ಟು ನಾವು ಸಂಭ್ರಮ ಆಚರಣೆ ಮಾಡಬೇಕಾಗಿರತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ. ಏಕೆಂದರೆ ನಿನ್ನೆ ಒಂದು ನಮ್ಮ ಸಹೋದ್ಯೋಗಿ ಮಿತ್ರರೊಬ್ಬರು ತೀರೋಗಿದ್ದಕ್ಕೆ ಅದನ್ನು ಮಾಡೋದ ಬೇಡವ ಅಂತ ಹೇಳಿಬಿಟ್ಟು ನಾವು ಜಿಜ್ಞಾಸೆಯಲ್ಲಿದ್ದಾಗ ಜನಗಳಿಗೆಲ್ಲ ಹೇಳ್ಬಿಟ್ಟಿದ್ವಿ ವಿಧಿಯಿಂದ, ಅದಕ್ಕೆ ಒಂದು ಅವರು ಒಂದು ಆತ್ಮಕ್ಕೆ ಶಾಂತ ಸಿಗಲಿ ಅಂತ ಹೇಳ್ಬಿಟ್ಟು ಫಸ್ಟೇ ಶೋಕಾಚರಣೆ ಮಾಡಿಬಿಟ್ಟು ಈ ಒಂದು ಸಭೆಯನ್ನು ಇದು ಮಾಡಿದ್ದು. ಈ ಒಂದು ಸಂಘ ನಮ್ಮ ಸಂಘದಲ್ಲಿ ಎಲ್ಲ ನಮ್ಮ ವೀರಪ್ಪ ಅವರು ಹೇಳೋದಕ್ಕೆ ಎಲ್ಲ ಅಧ್ಯಕ್ಷರುಗಳ ಕಾಲದಲ್ಲೂ ಅವ್ರದ್ದೇ ಆದಂಥ ಎಲ್ಲ ಒಂದು ಕೆಲಸಗಳು ಮಾಡಿಕೊಡ್ಬೇಕಂತೆ. ಲಕ್ಷ್ಮೀಪತಿ ಸಾಹೇಬರು ಒಂದು ಟರ್ಮಲ್ಲೂ ಒಳ್ಳೆ ಪೇ ಸ್ಕೇಲ್ ಕೊಡಿಸಿರೋದಿರ್ಬೋದು, ಅರಿಯರ್ಸ್ ಕೊಡಿಸಿರೋದಿರ್ಬೋದು, ಎಲ್ಲ ಕೆಲಸ ಮಾಡಿದ್ದಾರೆ. ಇನ್ನೂ ಇನ್ನೂ ಒಂದು ವರ್ಷ ಅವರ ಏನೋ ಒಂದು ವಯೋನಿವೃತ್ತಿಗೆ ಅವಧಿ ಇದೆ, ಆ ಒಂದು ಅವಧಿಯಲ್ಲೂ ಇನ್ನೂ ಸುಮಾರು ಕೆಲಸಗಳು ಮಾಡಬೇಕಾಗಿದೆ. ಏನು ಓ ಪಿ ಎಸ್ ಇರ್ಬೋದು, ಹೊಸ ರೆಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಹುಡುಗರುಗಳು ಓ ಪಿ ಎಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಲಾಸ್ಟು ಗೌರ್ಮೆಂಟು ಏನು ಎಲೆಕ್ಷನ್ ಟೈಮಲ್ಲಿ ಒಂದು ಪ್ರಣಾಳಿಕೆ ಬಿಟ್ಟಿತ್ತು ಸ್ಟೇಟ್ ಗೌರ್ಮೆಂಟು, ಅದರ ಪರವಾಗಿ ನಾವು ಸಂಘದಿಂದಲೇ ಈ ಥರ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರಲ್ಲ ಅದನ್ನು ಅವರು ಪೂರೈಸೋದಕ್ಕೆ ಸಂಘದಿಂದಲೂ ಒಂದು ಗೌರ್ಮೆಂಟ್ಗೆ ಒತ್ತಾಯ ಮಾಡಬೇಕು. ಏನು 2006 ನಂತರ ಏನು ಅಪಾಯಿತ ಆಗಿರ್ತಕ್ಕಂಥ ಹೊಸ ಜೆ ಎಲ್ ಎಮ್ಗಳಿರ್ಬೋದು, ಜೆ ಎಗ್ಲಿರ್ಬೋದು, ಜೀರೋ ರೆಸ್ಪೆಕ್ಟ್ ಅವ್ರಿಗೆಲ್ಲರೂ ಕೊಡಿಸೋದಕ್ಕೂ ಸಂಘ ಒಂದು ಮುಂದಾಳತ್ವ ತಗೊಂಡು ಕೆಲಸ ಮಾಡಬೇಕಾಗ್ತದೆ. ಅದು ಒಂದು ಒಳ್ಳೆಯದು ಈಗಿರ್ತಕ್ಕಂಥ ಅಧ್ಯಕ್ಷರು ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಏನೇ ಕೆಲಸ ಆಗಬೇಕಾದ್ರೂ ಇವಾಗ ಮಹಮ್ಮದ್ ಹೇಳ್ದಂಗೆ ಈ ಒಂದು ವಿಟ್ಟಿ ಭಾಗ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸಂಬಳ ಸಾರಿಗೆ ಸೌಲಭ್ಯಗಳು ತಗೊಳ್ಳೋದಕ್ಕೆ ಅವರು ಸಂಘದ ಅಧ್ಯಕ್ಷರು ಕೊಡಿಸೋದ್ರಲ್ಲೇ ವಿಜಯ ಆಗಬೇಕಾಗ್ತದೆ. ಅಂಥ ಒಂದು ಪರಿಸ್ಥಿತಿನೂ ಬರ್ಬೋದು. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಶಕ್ತಿ ಕೊಟ್ಟಾಗ ಕೆಲಸ ಮಾಡೋಕ್ಕಾಗ್ತದೆ ಅಂತ ಕೇಳ್ತಾ ದೇವರು ಅವರಿಗೆ ಅಧ್ಯಕ್ಷರಿಗೆ ಒಳ್ಳೆ ಆರೋಗ್ಯ ಭಾಷೆ ಎಲ್ಲ ಕೊಟ್ಟು ಇನ್ನೂ ಉತ್ತಮವಾದಂಥ ನಮ್ಮ ಜನಗಳಿಗೆ ಕೆಲಸಗಳು ಮಾಡೋದಕ್ಕೆ ಒಳ್ಳೆ ದೇವರ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲ ಪರವಾಗಿ ಕೇಳ್ಕೊಂಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್ ಜೈ ಎಲ್ಲ. ಬೆಳಗ್ಗೆಯಿಂದ ಬರ್ತಾರೆ ಅಂತ ಡೌಟ್ ಇತ್ತು ನನಗೆ, ಅರೇಂಜ್ ಮಾಡಿಬಿಟ್ಟಿದ್ದೀವಿ ಬರ್ತಾರೋ ಇಲ್ವೋ ಅಂತ ಡೌಟ್ ಇತ್ತು. ಮಾಡಬೇಡ ಅಂತ ಹೇಳಿದ್ರು ಅವ್ರು, ಆ್ಯಕ್ಚುಲಿ ಬೇರೆ ಬೇರೆ ಕಾರಣಾಂತರಗಳಿಂದ ಮಾಡಬೇಡ ಅಂತ ಹೇಳಿದ್ರು. ನಾವು ಅರೇಂಜ್ ಮಾಡಿದ್ವಿ, ಇಲ್ಲಿ ಬಂದಮೇಲೂ 4:30ಗೆಲ್ಲ ಹೊರಟೋಗ್ಬಿಟ್ರು. ಡೌಟ್ ಬಂದ್ಬಿಟ್ಟು ಆಮೇಲೆ ಎಲ್ಲ ಕರೆ ಬರಕ್ಕೆ ಹೇಳ್ಬಿಟ್ಟಿದ್ವಿ, ಅಪ್ಪ ಏನು ಮಾಡ್ತಾರೆ ಏನೋ ಅಂತ. ಯಾಕಂದರೆ ಮೊನ್ನೆ 2 ದಿವಸ ರಜಾ ಇದ್ದ ದಿವಸ ಮನೆಗೆ ಹೋಗ್ಬಿಟ್ಟು ನಾನು ಕಾರಣಾಂತರಗಳಿಂದ ಊರಲ್ಲಿರಲಿಲ್ಲ, ಬೇರೆಯವ್ರಿಗೆ ಯಾರಿಗೋ ಹೇಳಿದ್ದೆ ನಮ್ಮ ಸ್ನೇಹಿತರಿಗೆ, ಹೋಗ್ಬಿಟ್ಟು ಒಂದು ಗಾರ್ಲ್ಯಾಂಡ್ ಮಾಡ್ಬಂದ್ರಪ್ಪ ಅಧ್ಯಕ್ಷರು 2 ದಿವಸ ರಜಾ ಇದೆ ಮೋಸ್ಟ್ಲಿ ಬರ್ತಡೇ ಮಾಡೋಕ್ಕಾಗುತ್ತೆ ಇಲ್ಲ ಅಂತ ಅವ್ರನ್ನ ಬೈದು ಕಳಿಸ್ಬಿಟ್ಟಿದ್ರು. ಹಾಂ ನೀವು ಬರ್ತಡೇ ಅಂತ ಹೋದ್ವಿ ಅವ್ರು ಬಾಯಿಗೆ ಬಂದಾಗ ಬೈದು ಕಳಿಸ್ಬಿಟ್ಟು ಅಂತ. ಅದಕ್ಕೆ ಭಯ ಆಗ್ತಿತ್ತು ಬೆಳಿಗ್ಗೆಯಿಂದ, ಯಾರೋ ಡೈರೆಕ್ಟಾಗಿ ಕೇಳ್ತಾರೆ, ನಾವು ಯಾರ ಮುಖಾಂತರ ಕೇಳಿ ಕೇಳಿ ಒಪ್ಪಿಸಿ ಇದನ್ನು ಬರ್ತಡೇ ಮಾಡ್ತಾ ಇದ್ದೀವಿ. ಇವತ್ತು ಅವರು ಬರ್ತಡೇ ಮಾಡ್ಕೊಳ್ತಾರೆ, ಭಾಳ ಖುಷಿ ವಿಷಯ. ಯಾಕಂದರೆ ನಮಗೆ ನೌಕರಿಗೆ ಏನು ಬೇಕೋ ಎಲ್ಲ ಸವಲತ್ತುಗಳನ್ನ ಕೊಡಿಸಿದರೆ ಅವ್ರ ಬರ್ತಡೇಗಿಂತ ಮುಂಚೆನೇ. ನಮ್ಮ ಪೇ ಸ್ಕೇಲ್ ಇರ್ಬೋದು, ಅರಿಯರ್ಸ್ ಇರ್ಬೋದು, 7528 ಜನದ್ದು ಒಂದು ಹಂತಕ್ಕೆ ತಂದಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ, ಅದು ಮಾಡ್ತಾರೆ. ಅದೆಲ್ಲ ಮಾಡೋಕ್ಕೆ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹಾರೈಸಿ ಹಾಗೂ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳೇ. ಅದೇ ರೀತಿ ಅವರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಆ ನಂತರ ನಾನು ಕೂಡ ಅವರು ಜೊತೆಯಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದೆ.
ಆ ಮಾಡಿದ ಕೆಲವು ಅನುಭವಗಳನ್ನ ನೋಡಿದೆ. ಅವ್ರು ಏನೇ ಕೆಲಸ ಇದ್ರು ಕೂಡ ಬಹಳ ಅಚ್ಚುಕಟ್ಟು ಇವತ್ತೇ ಮಾಡಬೇಕು ಈಗಲೇ ಮುಗಿಸ್ಬೇಕು ಅನ್ನೋ ಸ್ವಭಾವ ಜಾಸ್ತಿ ಅವರು. ಅವತ್ತಿಂದಲೂ ಅಷ್ಟೇ ಯಾರ ಹತ್ರನೂ ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಆದರೆ ಇವತ್ತು ಅವ್ರ ಹುಟ್ಟಿದಬ್ಬ ಇದೆ ಸ್ನೇಹಿತರೆ, ಅವ್ರ ಹುಟ್ಟಿದಬ್ಬದಲ್ಲಿ ಅವರಿಗೆ ಶುಭವಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಈ ಸಂಘಕ್ಕೆ ಕಾಣಿಕೆ ಆಗಿ ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ಕೊಡಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಬಯಸಲಿ ಅಂತ ಹೇಳ್ತಾ ಈ ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಅಧ್ಯಕ್ಷರು ತಮ್ಮೆಲ್ಲರಿಗೂ ಶುಭಾಶಯಗಳು ಅವರೇ ಮತ್ತು ಕೇಂದ್ರ ಸಮಿತಿಯ ಸದಸ್ಯರುಗಳೇ, ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳೇ, ಸದಸ್ಯರುಗಳೇ, ನನ್ನ ಎಲ್ಲ ಸಂಘದ ಸಕ್ರಿಯ ಕಾರ್ಯಕರ್ತರೆ, ಏನಿವತ್ತು ಎಲ್ಲರಿಗೂ ಮಾಡಿದ ಹಾಗೆ ಸಂಘದಲ್ಲಿ ಇವತ್ತು ನಮ್ಮ ಸಂಘದ ಅಧ್ಯಕ್ಷರ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತ ಎಲ್ಲರೂ ಒಂದು ಅಭಿಮಾನದಿಂದ ಬಂದಿದ್ದೀರ. ಅವರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಶಕ್ತಿ ಎಲ್ಲ ಕೊಡಲಿ ಅಂತ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಅದೇ ರೀತಿ ಅವರ ಕಾರ್ಯವೈಖರಿ ಬಗ್ಗೆ ಭಾಳಷ್ಟು ಕೆಲಸಗಳನ್ನ, ಅದನ್ನು ಎಲ್ಲರೂ ನಿಮಗೆ ಗೊತ್ತಿರೋವಂಥದ್ದೇನೆ, ಯಾವುದು ಅದನ್ನು ಓಪನ್ ಆಗಿ ಮಾಡದೇ ಇದ್ರೂ ಒಳಗಿಂದೊಳಗೇನೆ ಕೆಲಸ ಮಾಡಿ ಸಾಧನೆ ಮಾಡಿ ಅಚೀವ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೆ ಒಂದು ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಲಿ ಅಂತ ಅಂದ್ಬಿಟ್ಟು ಮತ್ತೆ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡಿರೋ ಸಲುವಾಗಿ ಅವರಿಗೆ ಒಳ್ಳೆಯದಾಗಲಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಸಿಕ್ಕಲಿ ಅಂತ ಅಂದ್ಬಿಟ್ಟು ಈ ಸಭೆ ಮುಖಾಂತರ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸಭಾ ಅಧ್ಯಕ್ಷರಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ವಿದ್ಯುತ್ ಶಿಕ್ಷಣ ನಿಗಮ ಸಂಘದ ನಮ್ಮ ಘನಸಂಘದ ಇಡೀ ಏಷ್ಯಾ ಖಂಡದ ಏಕೈಕ ಸಂಘ ನಮ್ಮದು. ಆ ಸಂಘದ ನಮ್ಮ ಅಧ್ಯಕ್ಷರ ಇವತ್ತು ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಬೆಂಗಳೂರು ವ್ಯಾಪ್ತಿಯ ಎಲ್ಲ ಕೇಂದ್ರ ಸಮಿತಿಯ ಸದಸ್ಯರ ಉಪಸ್ಥಿತಿಯಲ್ಲಿ ಇವತ್ತು ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದ್ದೀವಿ. ಅದು ನಮ್ಮ ಒಂದು ಎಲ್ಲ ಸಂಘದ ಒಂದು ಎಲ್ಲ ಕಂಪನಿಗಳ ನಿರ್ದೇಶಕರುಗಳ, ಹಾಗಾಗಿ ಅವರು ಎಲ್ಲ ಒಂದು ನೌಕರರ ಸಮ್ಮುಖದಲ್ಲಿ ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರೋದು ನಮ್ಮ ಎಲ್ಲ ನೌಕರರ ಒಂದು ಹರ್ಷ ತುಂಬಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಇಲಾಖೆಯಲ್ಲಿ ನಮ್ಮ ಎಂಪ್ಲಾಯೀಸ್ಗೆ ಕಾಲಕಾಲಕ್ಕೆ ಏನು ಸಿಗಬೇಕಾಗಿದೆ ಆ ಸವಲತ್ತುಗಳನ್ನು ತಮ್ಮ ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಅವರು ಅಧ್ಯಕ್ಷರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದು ನಮಗೆ ಒಂದು ಸುಖದ ಒಂದು ಒಳ್ಳೆಯ ಸಂದೇಶ. ಹಾಗಾಗಿ ತಮ್ಮೆಲ್ಲರಿಗೂ ಇವತ್ತು ತಾವೆಲ್ಲ ಬಂದು ಹಾರೈಸಿ ಹುಟ್ಟುಹಬ್ಬವನ್ನು ಹಾರೈಸಿದ್ದಕ್ಕೆ ತಮ್ಮೆಲ್ಲರಿಗೂ